हाय फ्रेंड्स वैविध्य चैनल के मत्तोम्मे एल्लरिगू आत्मीयवाद स्वागत इवत्तिन रेसिपी ओट्स स्मूदी ब्रेकफास्ट ओट्स स्मूदी इदु तुम्बा चेन्नागिरुत्तदे ओंदु ग्लास स्मूदियन्नु कुडिद्रे होट्टे तुंबि एरडु मूरु तासु आरामागि इरबहुदु बन्नि इदन्न माडोदु हेगे अंत नोडोण नानु रोल्ड ओट्स अन्नु तगोंडिद्देने रोल्ड ओट्स अंद्रे ಇದು ಲೈಟ್ಲಿ ಪ್ರೊಸೆಸ್ ಆಗಿರ್ತದೆ ಹಾಗೂ ಸ್ಟೀಮ್ ಕುಕ್ ಆಗಿರ್ತದೆ ಇದನ್ನು ಡೈರೆಕ್ಟಾಗಿ ನಾವು ನೆನೆಸ್ಕೊಂಡು ಉಪಯೋಗ ಮಾಡ್ಬೋದು ಓಟ್ಸನ್ನು ಅರ್ಧ ಕಪ್ ತಗೊಂಡಿದ್ದೇನೆ ಬಾದಾಮ್ ತಗೊಂಡಿದ್ದೇನೆ ಹಾಗೆ ಖರ್ಜೂರವನ್ನು ಬೀಜವನ್ನು ತೆಗೆದು ಹಾಕ್ಕೊಳ್ತಾ ಇದ್ದೇನೆ ನೀರನ್ನು ಹಾಕ್ಕೊಳ್ಳೋಣ ನಂತರ ಹಾಲನ್ನು ಕೂಡ ಹಾಕ್ಕೊಳ್ಳೋಣ ನಂತರ ಸೇಬು ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ ಹಾಗೆ ಬಾಳೆಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇನ್ನು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳೋಣ ನಂತರ ಸಿಹಿ ಬೇಕಿದ್ರೆ ಸ್ವಲ್ಪ ಹನಿಯನ್ನು ಹಾಕ್ಕೊಳ್ಳಬಹುದು ಇದನ್ನು ನಾವು ಒಂದು 10 ನಿಮಿಷ ಆಗುವಷ್ಟು ನೆನೆಸಿಟ್ಕೊಳ್ಳಬೇಕು 10 ನಿಮಿಷ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ ಆದಮೇಲೆ ಕಾಲ್ ಚಮಚ ಆಗುವಷ್ಟು ದಾಲ್ಚಿನಿ ಪೌಡರ್ ಅನ್ನು ಹಾಕ್ತಾ ಇದ್ದೇನೆ ಇದರಿಂದ ಈ ಸ್ಮೂದಿಯ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತದೆ ಈಗ ಓಟ್ಸ್ ಸ್ಮೂದಿ ತುಂಬಾರೆ ಚೆನ್ನಾಗಿ ರೆಡಿ ಆಯ್ತು ಮೇಲಿಂದ ನಾವು ಬಾದಾಮ್ ಅನ್ನು ಕೂಡ ಹಾಕೊಳ್ಳೋಣ ಇದು ಒಂದು ರೀತಿಯ ಬ್ರೇಕ್‌ಫಾಸ್ಟ್ ಸ್ಮೂದಿ ಆದ್ರೆ ಇನ್ನೊಂದು ರೀತಿ ಚಾಕ್ಲೇಟ್ ಸ್ಮೂದಿ ಅನ್ನು ಹೇಗೆ ಮಾಡೋದು ನೋಡೋಣ ಓಟ್ಸ್ ಅನ್ನು ಹಾಕೊಳ್ತಾ ಇದ್ದೇನೆ ಒಂದು ಚಮಚ ಪೀನಟ್ ಬಟರ್ ಅನ್ನು ಹಾಕೊಳ್ತಾ ಇದ್ದೇನೆ ಪೀನಟ್ ಬಟರ್ ಅನ್ನು ಹೇಗೆ ಮಾಡೋದು ಅಂತ ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನು ಹಾಕಿರ್ತೇನೆ ಹಾಗೆ ಖರ್ಜೂರ ಸೇಬು ಹಣ್ಣು ಹಾಗೂ ಮೆಲನ್ ಸೀಡ್ಸ್ ಹಾಗೂ ಪಂಪ್ಕಿನ್ ಸೀಡ್ಸ್ ಗಳನ್ನು ಕೂಡ ಹಾಕ್ತಾ ಇದ್ದೇನೆ ಕೋಕೋ ಪೌಡರ್ ಅನ್ನು ಒಂದು ಚಮಚ ಹಾಕೊಳ್ಳೋಣ ನಂತರ ಸ್ವಲ್ಪ ನೀರನ್ನು ಹಾಕಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನನ್ನ ಈ ವೈವಿಧ್ಯ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇರುವವರು ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದನ್ನು 10 ನಿಮಿಷ ನೆನೆಸಿಟ್ಕೊಳ್ಳೋಣ ನೆನೆಸಿಟ್ಕೊಂಡ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಸ್ಮೂದಿ ರೆಡಿ ಆಯಿತು ತುಂಬ ಹೆಲ್ದಿ ಆದಂಥ ಒಂದು ಸ್ಮೂದಿ ಮೇಲಿನಿಂದ ಹುರಿದಿರುವ ಶೇಂಗಾವನ್ನು ಹಾಕ್ಕೊಳ್ಳೋಣ ಈಗ ಎರಡು ರೀತಿಯಲ್ಲಿ ಓಟ್ಸ್ ಬ್ರೇಕ್‌ಫಾಸ್ಟ್ ಸ್ಮೂದಿ ರೆಡಿ ಆಯಿತು ರೆಡಿ ಟು ಸರ್ವ್ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಇನ್ನೊಮ್ಮೆ ಸಿಗೋಣ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು